ಮಗು ಅಕ್ರಮ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರಕ್ಕೆ ಸೋನು ಶ್ರೀನಿವಾಸ್ ಗೌಡ. ಸೋನು ಶ್ರೀನಿವಾಸ್ ಗೌಡಗೆ 14 ದಿನ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಏಪ್ರಿಲ್ 8 ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿರೋದು. ಕಾನೂನು ಬಾಹಿರವಾಗಿ ಸೋನು ಗೌಡ ಮಗುವನ್ನ ದತ್ತು ಪಡೆದಿರುವಂತಹ ಕೇಸ್ ಇದು. ಸಿಜಿಎಂ ಕೋರ್ಟ್ ಮುಂದೆ ಇವತ್ತು ಬ್ಯಾಡರಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅವರನ್ನ ಹಾಜರುಪಡಿಸ್ತಾರೆ. ರಾಯಚೂರಿಗೂ ಕೂಡ ಕರೆದೊಯ್ದು ವಿಚಾರಣೆ ಮಾಡಿಕೊಂಡು ಕರ್ಕೊಂಬಂದಿರ್ತಾರೆ. ಮಗುವಿನ ಪೋಷಕರನ್ನೂ ಕೂಡ ಅಧಿಕಾರಿಗಳು ಕೌನ್ಸಿಲಿಂಗ್ ಮಾಡಿದ್ರು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು, ವಾದ ಪ್ರತಿವಾದಗಳು ಕೂಡ ಆಯಿತು. ಅದಾದ್ಮೇಲೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರೋದು ಕೋರ್ಟು ಸೋನು ಶ್ರೀನಿವಾಸ್ ಗೌಡಗೆ. ಏಪ್ರಿಲ್ 8 ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನ. ಕಾನೂನು ಬಾಹಿರವಾಗಿ ಸೋನು ಶ್ರೀನಿವಾಸ್ ಗೌಡ ಮಗು ದತ್ತು ಪಡೆದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ. ಯಾಕಂದ್ರೆ ಅವತ್ತು ಅರೆಸ್ಟ್ ಆದಂತಹ ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಯಾಕಂದ್ರೆ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಬೇಕು ಅಂತ ಕೇಳಿದ್ರಿಂದ ಅವತ್ತು ಕೋರ್ಟು 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುತ್ತು. ಇವತ್ತು ಕಸ್ಟಡಿ ಮುಗಿದ ಕೂಡಲೇ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಕೋರ್ಟ್ಗೆ ಹಾಜರುಪಡಿಸಾದ್ಮೇಲೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿರೋದು.